ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡಾದೀನಿ ಕಮಾನ್ ಏನ್ ಕಲಿಸ್ಕೊಡಾದೀನಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಒಳಗ ಶಾರ್ಟ್ ಕಟ್ ಕೀಗಳು ಅದ್ಭುತವಾದ ಅತ್ಯಂತ ಉಪಯುಕ್ತವಾದ ಶಾರ್ಟ್ ಕಟ್ ಕೀಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀನಿ ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡೋದ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ಏನ್ ಮಾಡಬೇಕು ಪ್ರತಿದಿನನೂ ಕೂಡ ಹೊಸ ಹೊಸ ವಿಡಿಯೋಸ್ ಗಳನ್ನು ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿದಿನನೂ ತಪ್ಪಲಾರದೆ ಶ್ರದ್ಧೆ ಭಕ್ತಿಯಿಂದ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತು ಉದ್ಯೋಗ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರದು ಹಾಗೆ ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದೆ ಮೇಲಿನ ಗಂಟಿ ಬಾರಿಸಿ ಬಿಡಬೇಕು ವಿಡಿಯೋ ಕೆಳಗೆ ಕಾಣಿಸ್ತದೆ ಸಬ್ಸ್ಕ್ರೈಬ್ ಅಂತ ಕೆಂಪ ಅಕ್ಷರಲೆ ಸಬ್ಸ್ಕ್ರೈಬ್ ಅಡಿರೋ ಮರಾಯ ಸಬ್ಸ್ಕ್ರೈಬ್ ಮಾಡೋದು ಬಾಜು ಒಂದು ಗಂಟಿ ಬರ್ತದೆ ಮೇಲಿನ ಗಂಟಿ ಬಾರಿಸಿ ಬಿಡಬೇಕು ಆಲ್ ನೋಟಿಸ್ ಅಂತ ಇರ್ತದೆ ನೋಟಿಫಿಕೇಶನ್ ಅದನ್ನ ಬಾರಿಸಿ ಬಿಟ್ರೆ ಸಾಕು ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾವ ಮೆಸೇಜ್ ಬರ್ತಾವ ಅವಾಗ ನೀವು ಓಪನ್ ಮಾಡಿ ಮನೆ ಕೂತು ಚೆಂದಾಗಿ ಒಂದು ಮೂಲೆ ಕೂತು ನೋಟ್ಬುಕ್ ಪೆನ್ ತಗೊಂಡು ಕಂಪ್ಯೂಟರ್ ಕಲಿಯಕ್ಕೆ ಚಾಲು ಮಾಡ್ರಿ ಹೌದಿಲ್ಲ ಇದರ ಜೊತೆಗೆ ದಿನ ನಾನು ಕೂಡ ಕಂಪ್ಯೂಟರ್ ನಿಮಗೆ ಕಲಿಸ್ತಾ ಇದೀನಿ ನೀವು ಮನೆ ಕೂತು ಕಂಪ್ಯೂಟರ್ ಕಲಿಯಕತ್ತೀರಿ ಅದರೊಳಗೆ ಹಬ್ಬ ಹರಿದಿನಗಳು ಜಾತ್ರೆ ಎಲ್ಲಾನು ಕೂಡ ಬರ್ತಿರ್ತಾವ ಅದಕ್ಕೆಲ್ಲ ನನ್ನ ವಿದ್ಯಾರ್ಥಿಗಳು ಮತ್ತೆ ನನ್ನ ಸ್ನೇಹಿತರು ಕೂಡ ಕಮೆಂಟ್ಸ್ ಮಾಡಿ ಶುಭಾಶಯನ ಕೋರ್ತಾ ಇದ್ರು ಈಗ ಒಂದು ಹಬ್ಬ ಬಂದದ್ದು ಯಾವ್ದ್ರಿ ದಸರಾ ಹಬ್ಬ ಹೌದಿಲ್ಲ ಈ ಹಬ್ಬಕ್ಕೂ ಕೂಡ ನಾನು ನಿಮ್ಗೆ ಇವತ್ತು ಒಂದು ಮೆಸೇಜ್ ಮುಖಾಂತರ ನಿಮಗೂ ಕೂಡ ನಾನು ಶುಭಾಶಯನ ಕೋರ್ತಾ ಇದ್ದೀನಿ ವೀಕ್ಷಕರೇ ಏನಪ್ಪಾ ಅಂದ್ರೆ ಎದೆಯಲ್ಲಿ ಆತ್ಮವಿಶ್ವಾಸವಿದ್ದರೆ ಅದೇ ಆಯುಧ ಗೊತ್ತಾಗ್ತಿದ್ಯಾ ಏನು ಎದೆಯಲ್ಲಿ ಆತ್ಮವಿಶ್ವಾಸವಿದ್ದರೆ ಅದೇ ಆಯುಧ ಮುಖದಲ್ಲಿ ನಗುವಿದ್ದರೆ ಅದೇ ವಿಜಯ ಎರಡು ಸದಾ ನಿಮ್ಮಲ್ಲಿದ್ದು ನವ ಚೈತನ್ಯ ನೀಡಲಿ ಬನ್ನಿ ಬಂಗಾರವಾಗಲಿ ಪ್ರೀತಿ ಪವಿತ್ರವಾಗಲಿ ಮನಸ್ಸು ಮಲ್ಲಿಗೆಯಾಗಲಿ ನಮ್ಮ ಸ್ನೇಹ ಚಿರವಾಗಿರಲಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಪ್ರೀತಿಯ ಕುಟುಂಬದವರಿಗೂ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಹಾರೈಸುತ್ತಾ ಆಯುಧ ಮತ್ತು ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಅಕ್ಕ ತಂಗಿಯರಿಗೆ ಕಾಕ ಮುತ್ಯ ಆಯಿ ಅಜ್ಜ ಅಜ್ಜಿ ಎಲ್ಲರಿಗೂ ಇವತ್ತು ದಸರಾ ಹಬ್ಬದ ಹಾಗೂ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳನ್ನು ಕೂಡ ನಾನು ನಿಮಗೆ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಅನ್ನೋದು ತುಂಬಾ ಸರಳವಾಗಿರುವಂತಹ ಒಂದು ಶಿಕ್ಷಣ ಅಂತ ಕೂಡ ನಾವು ತಿಳ್ಕೋಬಹುದು ಸರ್ ನನಗೆ ಇಂಗ್ಲಿಷ್ ಬರೋದಿಲ್ಲ ಸರ್ ನನಗೆ ಇಂಗ್ಲಿಷ್ ಓದ್ಲಿಕ್ಕೆ ಬರೋದಿಲ್ಲ ಸರ್ ನಾನು ರಿಟೈರ್ಮೆಂಟ್ ಆಗಿದ್ದೀನಿ ನನ್ನ ಕಂಪ್ಯೂಟರ್ ಕಲೀಲಿಕ್ಕೆ ಬರೋದಿಲ್ಲ ನಾನು ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರು ಇದರಷ್ಟು ಸರಳವಾದ ವಿಧಾನ ನಿಮ್ಮಲ್ಲಿ ಯಾವುದು ಇಲ್ಲ ಅಂತ ಕೂಡ ನಾವು ನೋಡಬಹುದು ಅತ್ಯಂತ ಸರಳವಾಗಿ ನೀವು ಈಸಿ ವಿಧಾನದೊಳಗೆ ಕಂಪ್ಯೂಟರ್ ಶಿಕ್ಷಣವನ್ನು ಬಹಳ ಸರಳವಾಗಿ ಕಲಿಯಬಹುದು ಹಾಗೆ ಪ್ರತಿಯೊಬ್ಬರು ಕಂಪ್ಯೂಟರ್ ಶಿಕ್ಷಣವನ್ನ ಪಡೆದುಕೊಳ್ಳಿ ನಿಮ್ಮ ಮನೆಯಲ್ಲೇ ಮತ್ತೆ ನಿಮ್ಮ ಅಕ್ಕ ತಂಗಿಯರಿಗೆ ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರಿಗೂ ಕೂಡ ಇವತ್ತು ಕಂಪ್ಯೂಟರ್ ಶಿಕ್ಷಣ ಕೊಡಿಸಿ ಫ್ರೀಯಾಗಿ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾರೆ ವೀಕ್ಷಕರೇ ನೋಡೋಣ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಬರುವಂತಹ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ಶಾರ್ಟ್ ಕಟ್ ಕೀಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ಇಲ್ಲಿ ಮೊದಲಿಗೆ ಒಂದು ಪೇಜ್ ಅನ್ನು ಕೂಡ ನಿಮಗೆ ಎಕ್ಸೆಲ್ ಶಾರ್ಟ್ ಕಟ್ ಕೀ ಅನ್ನು ತೋರಿಸ್ತಾ ಇದ್ದೀನಿ ಆಲ್ ಸೆಲೆಕ್ಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಎ ನ ಯೂಸ್ ಮಾಡ್ತೀವಿ ಕಾಪಿ ಮಾಡ್ಲಿಕ್ಕೆ ಕಂಟ್ರೋಲ್ ಸಿ ಅನ್ನ ಯೂಸ್ ಮಾಡ್ತೀವಿ ಅದರ ಜೊತೆಗೆ ಪೇಸ್ಟ್ ಮಲ್ಟಿಪಲ್ ಅಂತ ಹೇಳ್ತೀವಿ ಕಂಟ್ರೋಲ್ ವಿ ಅಂತ ಹೇಳ್ತೀವಿ ಕಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಎಕ್ಸ್ ಅಂತ ಹೇಳ್ತೀವಿ ಅಂಡೂ ಮಾಡ್ಲಿಕ್ಕೆ ಕಂಟ್ರೋಲ್ ಜೆಡ್ ಅಂತ ಕರಿತೀವಿ ರೀಡೂ ಮಾಡ್ಲಿಕ್ಕೆ ಕಂಟ್ರೋಲ್ ವೈ ಏನ್ ಸರ್ ಸುಮ್ಮನೆ ಓದಾಕತ್ತಿರಲ್ಲ ನಮ್ಗೆ ಏನು ತಿಳಿಯಕತ್ತಿಲ್ಲ ಹೌದು ನಾನು ಈ ತರ ಓದ್ಕೋತ ಹೊಂಟ್ರೆ ನಿಮ್ಗೆ ಏನ್ ತಿಳಿಬೇಕು ಓ ಮರೆ ಇವೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಇವ್ ಯಾವಾಗ ಕೆಲಸ ಮಾಡ್ಬೇಕು ಏನಿದು ಆಲ್ ಸೆಲೆಕ್ಷನ್ ಅಂದ್ರೆ ಏನು ಇದ್ರೊಳಗೆ ಗೊತ್ತಾಗೋದಿಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾಗ್ತದೆ ಕಾಪಿ ಅಂದ್ರೆ ಏನಪ್ಪ ಇದು ಕಾಪಿ ಅಂದ್ರೆ ಎದಕ್ಕೆ ಅಂತಾರೆ ಕಂಟ್ರೋಲ್ ಸಿ ಯಾಕೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ಅನ್ನೋದು ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಅಂತ ಹೌದಿಲ್ಲ ರೀ ಸುಮ್ನೆ ನಾನು ಒಂದು ಪೇಜ್ ಓಪನ್ ಮಾಡ್ಕೊಂಡು ಪಟ ಓದಿಕೇಶಂದ್ರೆ ಆ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹೋಗ್ಬಿಡ್ರಿ ಮತ್ತೆ ಬರ್ರಿ ಮತ್ತೆ ನೋಡ್ರಿ ಹಿಂಗಿಲ್ಲ ಯಾವುದಕ್ಕೂ ಕೂಡ ಅಚ್ಚುಕಟ್ಟಾಗಿ ಸಮಾಧಾನದಿಂದ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಹೌದಾ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಾವು ಇದ್ರೊಳಗೆ ಪಡಿಬೇಕಾಗಿದೆ ನಾನು ಇವಾಗ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಓಪನ್ ಮಾಡ್ಕೋತಾ ಇದ್ದೀನಿ ಗೊತ್ತಾಗಿದೆ ಇದ್ರೊಳಗೆ ಇರುವಂತಹ ಬಹಳ ಅದ್ಭುತವಾದ ಶಾರ್ಟ್ ಕಟ್ ಕೀಗಳು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೂ ಕೂಡ ಈ ಶಾರ್ಟ್ ಕಟ್ ಕೀಗಳು ನಿಮ್ಗೆ ಕೇಳಿರ್ತಾರ ಒಂದು ಪೆನ್ ನೋಟ್ಬುಕ್ ತಗೊಂಡು ಬರ್ದಿಟ್ಕೋಬೇಕು ಹೌದಾ ಇದರ ಒಳಗಡೆ ನಾನು ಏನಾದ್ರು ಒಂದು ವಿಷಯಗಳನ್ನ ಬರೀತೀನಿ ಓಕೆ ಎ ಬರೀತೀನಿ ಇದ್ರೊಳಗೆ ಓಕೆ ಒಂದು ಏನೋ ಒಂದು ಬಿ ಬರೀತೀನಿ ಈ ಕಾಲಮ್ ಒಳಗೆ ಸಿ ಬರೀತೀನಿ ನೆಕ್ಸ್ಟ್ ಸಿ ಆಗನ ಸಿ ಆಗನ ಏನ್ ಬರ್ತದ ಎ ಬಿ ಸಿ ಡಿ ಇ ಬರೀತೀನಿ ನೆಕ್ಸ್ಟ್ ಎಫ್ ಬರೀತೀನಿ ನೆಕ್ಸ್ಟ್ ಎಫ್ ಆಗನ ಎ ಬಿ ಸಿ ಡಿ ಇ ಎಫ್ ಜಿ ಇಲ್ಲಿ ಮ್ಯಾಲೆ ಎಚ್ ಬರೆದ್ ಬಿಡ್ತೀನಿ ಓಕೆ ಜಿ ಎಚ್ ಐ ನೆಕ್ಸ್ಟ್ ಮುಂದ ಜೆ ನೆಕ್ಸ್ಟ್ ಮುಂದ ಕೆ ನೆಕ್ಸ್ಟ್ ಎಲ್ ಮುಂದ ಎಂ ಮುಂದ ಎನ್ ಮುಂದ ಓ ಮುಂದ ಪಿ ಮುಂದ ಸಾಕು ಇಷ್ಟೇ ಸಾಕು ಪಿ ತನ ಬರೆದ್ ಬಿಡೋಣ ಯಾಕೆಂದ್ರೆ ಇವ್ ಸ್ವಲ್ಪ ಅಕ್ಷರ ದೊಡ್ಡ ಮಾಡ್ಬೇಕಾ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಕ್ಷರ ದೊಡ್ಡ ಮಾಡ್ಲಿಕ್ಕೆ ಇಲ್ಲೋಗಿ ದೊಡ್ಡ ಮಾಡ್ಬೇಕು ಗೊತ್ತಾಗ್ತದೆ ಈ ರೀತಿಯಾಗಿ ಅಕ್ಷರ ದೊಡ್ಡದಾಗ್ತಾವ ಹೌದಾ ಆಗ್ಯದ ಈಗೇನ್ ಮಾಡ್ಬೇಕು ಫಸ್ಟ್ ಮೊದಲನೇ ಶಾರ್ಟ್ ಕಟ್ ಕೀ ಅನ್ನ ನಿಮ್ಗೆ ತೋರಿಸ್ತೀನಿ ಏನಿದೆ ಆಲ್ ಸೆಲೆಕ್ಟ್ ಅಂತ ಮಾಡ್ತಾ ಇದ್ದೀವಿ ಕಂಟ್ರೋಲ್ ಎ ಅಂತ ಬರ್ತಾ ಇದೆಯಲ್ಲ ಇದು ಆಲ್ ಸೆಲೆಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಸಪೋಸ್ ನಮ್ಗೆ ಇವೆಲ್ಲಾನು ಕೂಡ ಡಿಲೀಟ್ ಮಾಡ್ಬೇಕಾಗಿದೆ ನಾವು ಎಕ್ಸೆಲ್ ಒಳಗೆ ಮಾಡಿರುವಂತ ಕೆಲಸಗಳನ್ನ ಡಿಲೀಟ್ ಮಾಡ್ಬೇಕಾಗಿದೆ ಅವಾಗ ನೀವೇನ್ ಮಾಡ್ಬೇಕು ಇವ್ ಹೆಂಗದಾವ ಅಂದ್ರೆ ಇಲ್ಲಿಷ್ಟು ನಾನು ಸ್ವಲ್ಪ ಇಲ್ಲಿಷ್ಟು ಅದಾವ ಇವ್ ಹಿಂಗ್ ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ನೀವು ಈ ತರ ಡ್ರ್ಯಾಗ್ ಮಾಡಿದಾಗ ಸೆಲೆಕ್ಷನ್ ಆಗ್ಬಿಡ್ತಾವ
ಹೌದಾ, ಡ್ರ್ಯಾಗ್ ಮಾಡಲಿಲ್ಲ ಅಂದ್ರೆ ಸೆಲೆಕ್ಷನ್ ಆಗೋದಿಲ್ಲ ನೋಡ್ರಿ, ನಾನು ಹಿಂಗೆ ಜಗ್ತೀನಿ ಸೆಲೆಕ್ಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಸಪೋಸ್ ನನಗೆ ಎಲ್ಲಾನು ಡಿಲೀಟ್ ಮಾಡಬೇಕು ಸರ್ ಅಂದ್ರೆ ಆಲ್ ಸೆಲೆಕ್ಟ್ ಅಂತ ನಾವು ಕರಿತಾ ಇರ್ತೀವಿ, ಅವಾಗ ಅದನ್ನ ಕಂಟ್ರೋಲ್ ಎ ಅಂತ ಹೇಳಿದ್ರಲ್ಲ, ನೀವು ಕೀಬೋರ್ಡ್ ಒಳಗೆ ಕಂಟ್ರೋಲ್ ಎ ಮಾಡಿದ್ರೆ ಸಂಪೂರ್ಣವಾದ ಪೇಜ್ ಏನಾಗ್ಬಿಡುತ್ತದೆ, ಸೆಲೆಕ್ಟ್ ಆಗ್ಬಿಡತ್ತೆ. ಈ ಸಂಪೂರ್ಣವಾಗಿ ಪೇಜ್ ಅಲ್ಲಿ ಬರೆದಿರುವಂತಹ ಅಕ್ಷರಗಳನ್ನ ಡಿಲೀಟ್ ಮಾಡಬೇಕಾಗಿದೆ ಅಂದ್ರೆ ಆಲ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಡಿಲೀಟ್ ಬಟನ್ ಒತ್ತಿದ್ರೆ ಡಿಲೀಟ್ ಆಗ್ಬಿಡ್ತದೆ, ಸ್ವಚ್ಛ ಸಂಪೂರ್ಣ ಡಿಲೀಟ್ ಆಯ್ತು. ಎ ಬಿ ಸಿ ಡಿ ಒಂದು ಉಳಿದಿಲ್ಲ, ಎಲ್ಲ ಡಿಲೀಟ್ ಆಗ್ಯಾವ. ಹೌದಿಲ್ಲ, ವಾಪಸ್ ಪಡಿಬೇಕಲ್ಲ ರೀ ಸರ್, ಡಿಲೀಟ್ ಮಾಡಿ ನಾನು ಏನೋ ಒಂದು ವಿಷಯದಾಗ ಕನ್ಫ್ಯೂಸ್ ಆಗಿ ಡಿಲೀಟ್ ಮಾಡಿಬಿಟ್ಟಿನಿ, ಮತ್ತೆ ಹೊಳ್ಳಿ ಹಾಕ್ಬೇಕಲ್ಲ, ಡಿಲೀಟ್ ಮಾಡಿರುವಂತದ್ದು ಮತ್ತೆ ವಾಪಸ್ ಪಡಿಬೇಕಲ್ಲ ಅಂದ್ರ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ಇಲ್ಲಿ ಆಪ್ಷನ್ಸ್ ಕೊಟ್ಟಾರೆ ಏನಂತ, ಅಂಡು ಕಂಟ್ರೋಲ್ ಜಡ್ ಇವೆಲ್ಲ ಬರ್ತಾವ ತಡೀತಮ್ಮ, ಮೊದಲು ಇದು ನೋಡೋಣ. ಓಕೆ, ಡಿಲೀಟ್ ಮಾಡಿರುವುದನ್ನ ವಾಪಸ್ ಪಡಿಲಿಕ್ಕೆ ಕಂಟ್ರೋಲ್ ಜಡ್ ಮತ್ತೆ ಕಂಟ್ರೋಲ್ ವೈ ಅಂತ ಕೊಡ್ತಾ ಇದ್ದಾರೆ. ನಾವು ಕಂಟ್ರೋಲ್ ಜಡ್ ಅನ್ನ ಮಾಡೋಣ ಇವಾಗ. ಓಕೆ, ಅಂಡು ಮಾಡ್ಲಿಕ್ಕೆ ಕಂಟ್ರೋಲ್ ಜಡ್ ಎಲ್ಲಿರ್ತದೆ, ಅದು ಇಲ್ಲಿ ಮೇಲ್ಗಡೆನೂ ಕೂಡ ಆಪ್ಷನ್ಸ್ ಇರ್ತದೆ, ಕಂಟ್ರೋಲ್ ಜಡ್ ಅಲ್ಲಿ ಕಾಣಿಸ್ತಿದೆ ನೋಡಿ ಅಂಡು ಅಂತ. ಇದರ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಬಂದ್ಬಿಡ್ತದೆ. ಸಪೋಸ್ ನಾನು ಇದನ್ನು ಒಂದು ಡಿಲೀಟ್ ಮಾಡ್ತೀನಿ, ಓಕೆ ಸೆಲೆಕ್ಟ್ ಮಾಡಿ ಡಿಲೀಟ್ ಆಯ್ತು, ಮತ್ತೆ ಇನ್ನೊಂದು ಡಿಲೀಟ್ ಮಾಡ್ತೀನಿ, ಮತ್ತೆ ಇದೊಂದು ಡಿಲೀಟ್ ಮಾಡ್ಕೋತೀನಿ, ಮತ್ತೆ ಇದೊಂದು ಡಿಲೀಟ್ ಅಂದ್ರೆ ಮ್ಯಾನುವಲ್ ಆಗಿ ಡಿಲೀಟ್ ಬಟನ್ ಫ್ರೆಶ್ ಮಾಡ್ತಾ ಇದ್ದೀನಿ. ಇವಿಷ್ಟು ಮತ್ತೆ ವಾಪಸ್ ಬರ್ಬೇಕಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ಜೆಡ್ ಅನ್ನ ಮಾಡ್ಬೇಕು. ಯಾವುದು ಕಂಟ್ರೋಲ್ ಜೆಡ್ ಮಾಡಿದಾಗ ವಾಪಸ್ ಬರ್ತಾ ಇದೆ, ಮತ್ತೆ ಅವು ನಾನು ಡಿಲೀಟ್ ಮಾಡಿರೋ ತರ ನಾನು ಪಿ ಹೋಗ್ಬೇಕು ಸರ್, ಪಿ ಬತ್ತಲ್ಲ, ಇದನ್ನು ತೆಗಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಮತ್ತೆ ರೀಡೂ ಅಂತ ಇರತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಾ ಕಂಟ್ರೋಲ್ ವೈ ಅಂತ ಬರುತ್ತೆ, ಎಲ್ಲೇ ಇಲ್ಲೇ ಇದೆ ನೋಡಿ ಕಂಟ್ರೋಲ್ ವೈ ಅನ್ನೋದು ನಿಮ್ಗೆ ಇಲ್ಲಿ ರೀಡೂ ಅಂತ ಬರುತ್ತೆ, ಕಂಟ್ರೋಲ್ ವೈ. ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಫಾರ್ಮೆಟ್ ಕ್ಲಿಯರ್ ಇಲ್ಲ, ಇಷ್ಟು ನೋಡ್ಕೊಳ್ಳಿ ಸಾಕು. ಓಕೆ, ರೀಡೂ ಮಾಡ್ಲಿಕ್ಕೆ ಕಂಟ್ರೋಲ್ ವೈ ಅನ್ನ ಫ್ರೆಶ್ ಮಾಡ್ತಾ ಇದೀನಿ. ಅವಾಗ ಡಿಲೀಟ್ ಆಗಿ ಹೋಗಿರುವಂತ ಅಕ್ಷರಗಳನ್ನು ಕೂಡ ನೀವು ಈ ರೀತಿಯಾಗಿ ತೆಗೆಯಬಹುದು, ಮತ್ತೆ ವಾಪಸ್ ಬೇಕು ಅಂದ್ರೆ ಈ ರೀತಿಯಾಗಿ ಪಡೆಯಬಹುದು. ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರೆ ಮತ್ತೆ ಏನ್ ಬರ್ತಿದೆ, ಇಲ್ಲಿಂದ ಆಲ್ ಸೆಲೆಕ್ಷನ್ ಆಯ್ತು. ಕಾಪಿ ಅನ್ನೋದು ಬರ್ತಾ ಇದೆ, ಕಂಟ್ರೋಲ್ ಸಿ. ಕಾಪಿ ಅಂದ್ರೆ ನಕಲಿಸು, ಪೇಪರ್ ಬರೀ ಟೈಮಿಗೆ ಬಾಜುದವನ್ ಪೇಪರ್ ನೋಡಿ ಬರಿತಿದ್ದೇವಲ್ಲ, ಹೆಂಗಿರ್ತಿದ್ದಲ್ಲಿ ನೀವು ಬರೆಯುವಂತ ಆನ್ಸರ್ ಒಂದೇ ಇರ್ತಿತ್ತು, ಬಾಜುದವನ್ ಬರಾಕತ್ತಿದ್ದು ಆನ್ಸರ್ ಒಂದೇ ಇರ್ತಿತ್ತು, ಅಂದ್ರಲ್ಲಿ ಏನಾಗ್ತಿತ್ತು, ಕಾಪಿ ಆಗ್ತಾ ಇತ್ತು. ಅಂದ್ರೆ ನಕಲಿಸು, ಅವಂದು ಆಬ್ಜೆಕ್ಟ್ ಅದೇ ಅದ, ನೀನ್ ಬರಿತಾ ಇರೋ ಆಬ್ಜೆಕ್ಟ್ ಅದೇ ಅದಲ್ಲ, ಅದನ್ನ ಕಾಪಿ. ಎರಡು ಪೇಜ್ ಸೇಮ್ ಹೋಗಾಕತ್ತಾವ, ಹಂಗೆ ನೀವು ಜೆರಾಕ್ಸ್ ಮಾಡ್ಕೋತಿರಲ್ಲ, ಒಂದ್ ಹಳೆ ಇಟ್ಟು ಇನ್ನೊಂದ್ ಹಳೆ, ಅದರದ್ದು ಡೂಪ್ಲಿಕೇಟ್ ಅದು, ಕಾಪಿ ಮಾಡ್ದಂಗ. ಹಂಗೇನೆ ಈ ಎ ಬಿ ಸಿ ಡಿ ಅನ್ನೋದೇನಿದೆಯಲ್ಲ, ಇದೇ ಸೆಟ್ ಅನ್ನ ಇನ್ನೊಂದು ಕಾಪಿ ಮಾಡಿ ಈ ಕಡೆ ಇಡಬೇಕಾಗಿತ್ತು ಸರ್ ಅಂದ್ರೆ, ನೀವು ಇದನ್ನಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ಇದಿಷ್ಟೇ ನನಗೆ ಈ ಕಡೆ ಬೇಕಾಗಿದೆ ಅಂದ್ರೆ ಕಾಪಿ ಅಂತ ಮಾಡ್ಬೇಕು. ಕಂಟ್ರೋಲ್ ಸಿ ನೋಡಿ, ಇಲ್ಲೇ ಬರ್ತಾ ಇದೆ, ಕಂಟ್ರೋಲ್ ಪ್ಲಸ್ ಸಿ ಅನ್ನ ನೀವು ಕ್ಲಿಕ್ ಮಾಡಿದಾಗ ಎಲ್ಲಿ ಬೇಕು ಇಲ್ಲಿ ತಂದು ಪೇಸ್ಟ್ ಮಾಡ್ಬೇಕಾದ ಕಾಪಿ ಆಗಿದೆ, ಇದನ್ನ ವಾಪಸ್ ಇಲ್ಲಿ ಅಂಟಿಸ್ಬೇಕಲ್ಲ ಅಂದ್ರೆ ಏನ್ ಮಾಡ್ಬೇಕು, ಏನ್ ಕೊಟ್ಟಿದ್ದಾರೆ ಇಲ್ಲಿ ಕಂಟ್ರೋಲ್ ವಿ ಅಂತ ಕೊಟ್ಟಿದ್ದಾರೆ ನೋಡಿ, ಪೇಸ್ಟ್ ಮಲ್ಟಿಪಲ್ ಐಟಮ್ಸ್ ಅಂತ ಹೇಳಿದ್ದಾರೆ, ಕಂಟ್ರೋಲ್ ವಿ ಅನ್ನ ನೀವು ಫ್ರೆಶ್ ಮಾಡ್ಬೇಕು. ಏನ್ ಮಾಡ್ಬೇಕು ಇಲ್ಲಿಂದ ಕಂಟ್ರೋಲ್ ವಿ, ಇಲ್ಲಿನೂ ಕೂಡ ಇದ್ದಿರ್ತದೆ ಪೇಸ್ಟ್ ಮಾಡುವಂತ ಆಪ್ಷನ್ಸ್, ಕಂಟ್ರೋಲ್ ವಿ. ಓಕೆ, ಕಂಟ್ರೋಲ್ ವಿ ಅನ್ನ ಪೇಸ್ಟ್ ಮಾಡ್ತೀನಿ, ಇಲ್ಲಿನೂ ಸೇಮ್ ಅದ, ಇಲ್ಲಿನೂ ಕೂಡ ಸೇಮ್ ಆಗಿದೆ. ಇದಕ್ಕೆ ಕಾಪಿ ಪೇಸ್ಟ್ ಅಂತ ನಾವು ಕರಿತೀವಿ. ನಕಲಿಸು, ಒಂದಿರುವಂತ ಆಬ್ಜೆಕ್ಟ್ ಗಳನ್ನ ಹಲವಾರು ತರ ನಮ್ಗೆ ನಕಲಿಸ್ಕೊಂಡು ಡೂಪ್ಲಿಕೇಟ್ ಮಾಡಿ ಇಡುವಂತದಕ್ಕೆ ನಾವು ಕಾಪಿ ಪೇಸ್ಟ್ ಅಂತ ಕರಿತೀವಿ. ಗೊತ್ತಾಗ್ತದ? ಮತ್ತೆ ನೆಕ್ಸ್ಟ್ ಕೆಳಗಡೆ ಬರುವಂತದ್ದು ಕಟ್ ಅಂದ್ರೆ ಏನಪ್ಪ. ಓಕೆ, ಕಂಟ್ರೋಲ್ ಎಕ್ಸ್ ಬರ್ತಾ ಇದೆ ನೋಡಿ, ಕಂಟ್ರೋಲ್ ಎಕ್ಸ್ ಮಾಡಿದ್ರೆ ಕಟ್ ಅಂತ. ಏನ್ ಕಟ್ ಇದು? ಕಟ್ ಅಂದ್ರೆ ಇಲ್ಲಿ ಎಂ ಎನ್ ಪಿ, ಸಪೋಸ್ ಜೆ ಕೆ ಐ ಇಲ್ಲಿರಬಾರ್ದು, ಇಲ್ಲಿ ಬರ್ಬೇಕು ಸರ್, ಇಲ್ಲಿಂದ ಇದಕ್ಕೆ ತೆಗಿಬೇಕಾಗಿದೆ, ಯು ಕಾಲಮ್ಸ್ ಗಳು ಎಂ ಟಿ ಇಟ್ಕೋಬೇಕಾಗಿದೆ ನನಗಂದ್ರ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇಲ್ಲಿ ಕಟ್ ಅನ್ನೋ ಸಿಗ್ತಾ ಇರತ್ತೆ ನೋಡಿ, ಕಂಟ್ರೋಲ್ ಪ್ಲಸ್ ಎಕ್ಸ್ ಅಂದ್ರೆ ಕಟ್. ಇಲ್ಲಿರುವಂತ ಆಪ್ಷನ್ಸ್ ಗಳನ್ನ ಕತ್ತರಿಸ್ಕೊಂಡ್ಬಿಡ್ತೇನೆ ನಾನು ಅಲ್ಲಿಂದ. ಕಾಪಿ ಅಂದ್ರೆ ಏನಾಗ್ತಿತ್ತು, ಅಲ್ಲಿನೂ ಕೂಡ ಇರ್ತಿತ್ತು, ಮತ್ತೆ ನೀವು ಎಲ್ಲಿ ಪೇಸ್ಟ್ ಮಾಡ್ತೀರಿ ಅಲ್ಲಿನೂ ಕೂಡ ಬಂದ್ಬಿಡ್ತಿತ್ತು. ಹೌದಾ? ಸಪೋಸ್ ನೀವು ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಕಟ್ ಅಂತ ಹೇಳಿದಾಗ ಅಲ್ಲಿಂದ ಕಟ್ ಆಗ್ಬಿಡ್ತಾವ ನೋಡಿ, ಇಲ್ಲಿಂದ ಕಟ್ ಮಾಡಿದೀನ, ಇದನ್ನೇ ತಂದು ನೀವು ಇಲ್ಲಿ ಪೇಸ್ಟ್ ಮಾಡಿದಾಗ ಏನಾಗ್ಬಿಡತ್ತೆ, ಪೇಸ್ಟ್ ಆಗಿರತ್ತೆ ನೋಡಿ. ಇಲ್ಲಿಂದ ಕಟ್ ಆಯ್ತು, ಇಲ್ಲಿ ಬಂದು ಪೇಸ್ಟ್ ಆಯ್ತು. ಬಟ್ ಕಾಪಿ ಮಾಡಿದಾಗ ಏನಾಗಿತ್ತು, ಇಲ್ಲಿಂದ ಕಾಪಿ ಆಗಿತ್ತು, ಇಲ್ಲಿನೂ ಕೂಡ ಆಬ್ಜೆಕ್ಟ್ ಇತ್ತು, ಮತ್ತೆ ಈ ಕಡೆನೂ ಕೂಡ ಆಬ್ಜೆಕ್ಟ್ ನಮ್ಗೆ ಕಾಣಿಸ್ತಾ ಇದ್ದು, ಅಂದ್ರೆ ಡೂಪ್ಲಿಕೇಟ್ ಎರಡಾಗಿತ್ತು. ಕಟ್ ಮಾಡಿದೆ ಅಂದ್ರೆ ಇಲ್ಲಿಂದ ಹೋಗ್ಬಿಟ್ಟು ಬೇರೆ ಕಡೆನೆ ನೀವು ಎಲ್ಲಿ ಪೇಸ್ಟ್ ಮಾಡ್ತೀರಿ ಅಲ್ಲಿ ಬಂದ್ಬಿಡ್ತದೆ, ಅದಕ್ಕೆ ಕಟ್ ಪೇಸ್ಟ್ ಅಂತ ಕರೀತಾರೆ. ಗೊತ್ತಾಗ್ತದೆ? ಮತ್ತೆ ಮುಂದಿನ ನೋಡೋಣ, ಇನ್ನೊಂದು ಯಾವ್ದು ಆಪ್ಷನ್ಸ್ ಇದೆಯಪ್ಪ ಕೆಳಗಡೆ. ಇದು ಗೊತ್ತಾಯ್ತು, ಎಕ್ಸ್ ಗೊತ್ತಾಯ್ತು, ಜೆಡ್ ಗೊತ್ತಾಯ್ತು, ವೈ ಗೊತ್ತಾಯ್ತು. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಬಿ ಅನ್ನೋದಿದೆ, ಅಫ್ಲೈ ಬೋಲ್ಡ್ ಫಾರ್ಮೇಟ್ ಅಂತ ಬರ್ತಾ ಇದೆ. ಇವು ಅಕ್ಷರಗಳನ್ನ ಸ್ವಲ್ಪ ಬೋಲ್ಡ್ ಮಾಡ್ಬೇಕು, ಇನ್ನು ಸ್ವಲ್ಪ ದಪ್ಪ ಮಾಡ್ಬೇಕು, ಯಾಕಂದ್ರೆ ತಿಳಿ ಇದ್ದಿರ್ತೀರಿ ನೀವು. ರೊಟ್ಟಿ ತಿನ್ಬೇಕಪ್ಪ, ರೊಟ್ಟಿ ಅನ್ನ ಸಾರು ತಿನ್ಬೇಕು, ಎಲ್ಲರೇ ಬಾಜಿ ತಿಂದೆ, ಪಾನಿಪುರಿ ತಿಂದೆ, ಗೋಬಿ ಮಂಚೂರಿ ತಿಂದೆ ಅಂದ್ರೆ ದಪ್ಪ ಆಗುದಿಲ್ಲ. ಫಸ್ಟ್ ಕ್ಲಾಸ್ ಜೋಳದ ರೊಟ್ಟಿ, ಚಜ್ಜಿ ರೊಟ್ಟಿ, ಚಜ್ಜಕ ಮೊಸರ, ಮಜ್ಜಿಗೆ ಹಾಲು ಹೊಡೆದ್ರೆ ಒಂದು ತಿಂಗಳದೊಳಗೆ ಶಾರ್ಟ್ ಹೊಡೆದ್ರೆ ಟೊಳ್ಳ ಅನ್ಬೇಕು, ಹಂಗಾಗ್ಬಿಡ್ತೀರಿ. ಬರ್ರಿ ನಮ್ಮ ಊರಿಗೆ, ಮಂಡ್ಕೊಂಡು ಊಟ ಮಾಡಿ ಕಳಿಸ್ತೀನಿ ನಿಮಗೆ. ಗೊತ್ತಾಗ್ತದ? ಇದನ್ನ ನೀವೇನ್ ಮಾಡ್ಬೇಕಿದ್ದಕ್ಕೆ ಸ್ವಲ್ಪ ಬೋಲ್ಡ್ ಮಾಡ್ಬೇಕಾಗಿತ್ತು ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಕಂಟ್ರೋಲ್ ಬಿ ಅಂತ ಇರತ್ತೆ ನೋಡಿ, ಕಂಟ್ರೋಲ್ ಬಿ ಶಾರ್ಟ್ ಕಟ್ ಇದು, ಅದೇ ಕಂಟ್ರೋಲ್ ಬಿ ನಿಮ್ಗೆ ಇಲ್ಲಿನೂ ಕೂಡ ಇರ್ತದ, ಅದರದ್ದು ಶಾರ್ಟ್ ಕಟ್ ಕಂಟ್ರೋಲ್ ಬಿ. ಕೀಬೋರ್ಡ್ ಒಳಗ ಯಾರಿಗೆ ಗೊತ್ತಿಲ್ಲಾರ್ದಂಗೆ ಕೆಲಸ ಮಾಡ್ಬೇಕಂದ್ರೆ ಕಂಟ್ರೋಲ್ ಬಿ ಅನ್ನ ನೀವು ಫ್ರೆಶ್ ಮಾಡ್ಬೇಕು ನೋಡಿ, ಬೋಲ್ಡ್ ಆಗ್ಬಿಡ್ತದೆ. ಇವೇ ಬೇರೆ ಆಗ್ಯವ, ಇದೇ ಬೇರೆ, ಇದು ಡುಮ್ಮ ಆಗ್ಬಿಟ್ಟದ. ಹೌದಿಲ್ಲ, ಇವೆಲ್ಲ ತಳ್ಳ
ಹೌದಾ, ನೆಕ್ಸ್ಟ್ ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡ್ತೀನಿ, ಬೋಲ್ಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಅದರ ಬಾಜುನೇ ಇಟಾಲಿಕ್ ಅಂತ ಬರುತ್ತೆ, ಕಂಟ್ರೋಲ್ ಯು ಅಂತೇಳಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಕಂಟ್ರೋಲ್ ಪ್ಲಸ್ ಯು ಅಂದ್ರೆ ಇಟಾಲಿಕ್ ಅಂದ್ರೆ ಏನು, ಅಕ್ಷರಗಳು ಸ್ವಲ್ಪ ಹಿಂಗ್ ಗಾಳಿಗೆ ಬಾಗದಂಗ್ ಕಾಣಿಸ್ಬೇಕು ಅಂದ್ರೆ ಐ ಅನ್ನ ಫ್ರೆಶ್ ಮಾಡಬೇಕು. ಕಂಟ್ರೋಲ್ ಯು ಮಾಡಿದಾಗ ಏನಾಗಿರುತ್ತೆ, ಕಂಟ್ರೋಲ್ ಐ ಮಾಡಿದಾಗ ಇಟಾಲಿಕ್ ಆಗ್ಬಿಡ್ತದೆ, ಸ್ವಲ್ಪ ಬಾಗದಂಗ್ ಆಗ್ಬಿಡ್ತಾವ. ನೆಕ್ಸ್ಟ್ ಅದರ ಕೆಳಗೆ ಅಕ್ಷರಗಳ ಕೆಳಗೆ ಲೈನ್ ಬೇಕಲ್ಲ ಸರ್ ನಮಗಂದ್ರ, ನೀವೇನ್ ಮಾಡ್ಬೇಕು, ಅಂಡರ್ ಲೈನ್. ಕಂಟ್ರೋಲ್ ಪ್ಲಸ್ ಯು ಅನ್ನೋದು ಬರುತ್ತೆ, ಇದಕ್ಕೆ ಅಂಡರ್ ಲೈನ್ ಅಂತ ಹೇಳ್ತೀವಿ. ನೋಡಿ, ಅಕ್ಷರ ಕೆಳಗಡೆ ಒಂದು ಲೈನ್ ಕೂಡ ಬೇಕಾಗಿತ್ತು ಅಂದ್ರೆ ನಾವು ಅಂಡರ್ ಲೈನ್ ಅಂತ ಹೇಳ್ತೀವಿ. ಇದಷ್ಟೇ ಅಲ್ಲ, ನೀವು ಬೇಕಾದ ಕೆಲಸ ಮಾಡ್ರಿ. ಜಸ್ಟ್ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆ, ಇವು ಅಕ್ಷರಗಳನ್ನ ತಗೊಂಡು ಕೆಲಸ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಕ್ಸೆಲ್ ಒಳಗಡೆ ಪ್ರತಿಯೊಂದು ಏನ್ ಕೆಲಸ ಮಾಡ್ತಾ ಇರ್ತೀರಲ್ಲ, ಆ ಟೈಮಿಗೆ ಎಲ್ಲಾ ತರ ಈ ಶಾರ್ಟ್ಕಟ್ ಕೀಗಳನ್ನು ಉಪಯೋಗಿಸ್ಕೋಬಹುದು. ತಿಳಿತಾ ಇದೆ ನಾ ಹೇಳೋದು? ನೆಕ್ಸ್ಟ್ ನೋಡೋಣ. ಓಕೆ, ಬಿ ಆಯ್ತು, ಯು ಆಯ್ತು, ವೈ ಆಯ್ತು, ಸಿಫ್ಟ್ ಐ ಅನ್ನೋದು ಕಾಣಿಸ್ತಾ ಇದೆ. ಏನಿದು ಅಪ್ಲೈ ನಂಬರ್ ಫಾರ್ಮೇಟ್ ಅಂತ ಬರ್ತಾ ಇದೆ. ಓಕೆನಾ, ಕಂಟ್ರೋಲ್ ಸಿಫ್ಟ್ ಐ ಅಂತ ಕಾಣಿಸ್ತಾ ಇದೆ, ಸಿಂಬಲ್ ಇದೆ ನೋಡಿ, ಅದು ಕಂಟ್ರೋಲ್ ಸಿಫ್ಟ್. ಇಲ್ಲೊಂದು ಸಿಂಬಲ್ ಕೂಡ ಕಾಣಿಸ್ತಾ ಇರತ್ತೆ, ನೀವು ಆ ಸಿಂಬಲ್ ಕೂಡ ಯೂಸ್ ಮಾಡಬಹುದು. ಯಾವುದು ಕಂಟ್ರೋಲ್ ಸಿಫ್ಟ್, ಇಲ್ಲೊಂದು ಸಿಂಬಲ್ ಕೂಡ ಕಾಣಿಸುತ್ತೆ ನಿಮ್ಗೆ, ಆ ಸಿಂಬಲ್ ನಿಮ್ ಕೀಬೋರ್ಡ್ ಒಳಗೂ ಕೂಡ ಇದ್ದಿರ್ತದೆ. ಅದನ್ನು ಕೂಡ ನೀವು ಏನ್ ಮಾಡಬೇಕು, ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಸಿಫ್ಟ್ ಐ ಅನ್ನು ಫ್ರೆಶ್ ಮಾಡಿದ್ರೆ ಏನಾಗ್ತದೆ, ನಂಬರ್ ಫಾರ್ಮೇಟ್ ಕೂಡ ನಿಮ್ಮ ಕೀಬೋರ್ಡ್ ಒಳಗಡೆ ಬಂದ್ಬಿಡ್ತಾವ. ಎಲ್ಲಿರ್ತಾವ, ಇಲ್ಲೇ ಇದ್ದಿರ್ತಾವ. ಎಲ್ಲಿರ್ತಾವಪ್ಪ ನಂಬರ್ ಫಾರ್ಮೇಟ್ ಗಳು, ಇಲ್ಲಿಂದ ಕೂಡ ನೀವು ತಗೋಬಹುದು. ನಂಬರ್ಸ್ ಗಳು ಇರ್ತಾವ, ಈ ನಂಬರ್ಸ್ ಗಳ ಫಾರ್ಮೇಟ್ ಕೂಡ 1, 2, 3 ತರ ಕರೆನ್ಸಿ ಒಳಗಡೆ ತಗೋಬಹುದು. ನಿಮ್ಗೆ ಎದ್ರೊಳಗೆ ಬೇಕು ಅದ್ರೊಳಗೆ ನೀವು ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು ನಂಬರ್ ಇದ್ದಾಗ. ಓಕೆನಾ, ಮತ್ತೆ ಮುಂದೆ ಬರುವಂತ ಶಾರ್ಟ್ಕಟ್ ಯಾವ್ದಪ್ಪ ಅಂದ್ರೆ ಅಪ್ಲೈ ಕರೆನ್ಸಿ ಫಾರ್ಮೇಟ್ ಅಂತ ಇರತ್ತೆ, ಸೇಮ್ ಅದನ್ನೇ ಅಪ್ಲೈ ಮಾಡಬಹುದು. ಫೈಂಡ್ ಅಂದ್ರೆ ಕಂಟ್ರೋಲ್ ಎಫ್ ಅಂತ ಇರತ್ತೆ. ಅಂದ್ರೆ ನೀವು ಏನಾದ್ರೂ ಇಲ್ಲಿ ಟೈಪ್ ಮಾಡಿರ್ತೀರಿ, ಹಲವಾರು ಹೆಸರುಗಳಾಗಿರ್ಬೋದು, ಬಹಳ ದೊಡ್ಡ ಫೈಲ್ ಆಗಿರ್ತದೆ ಇದು. ಇದ್ರಾಗ ಒಂದು ಹೆಸರು ಹುಡುಕ್ಬೇಕಾಗಿರ್ತದೆ, ಯಾಕಂದ್ರೆ ಗೌರ್ಮೆಂಟ್ ಸೆಲೆಕ್ಷನ್ ಲಿಸ್ಟ್ ನೀವು ರಿಸಲ್ಟ್ ಎಲ್ಲ ನೋಡ್ತಿರ್ತೀರಿ. ಅದ್ರೊಳಗೆ ಸಾವಿರಾರು ಮಂದಿ ಲಿಸ್ಟ್ ಕೊಟ್ಟು ಬಿಡ್ತಾರ, ಆ ಲಿಸ್ಟ್ ಒಳಗೆ ನಮ್ಮ ಹೆಸರು ಕುತ್ತೋದು ಇಲ್ಲ ಅಂತೇಳಿ ಸಾವಿರಾರು ಮಂದಿ ಹೆಸರುಗಳು ನೋಡ್ಕೋತು ಅಂದ್ರೆ ಸಾವಿರ ದಿನಾನೇ ಬೇಕಾಗ್ತದೆ. ಅವಾಗ ಅಲ್ಲೇನ್ ಮಾಡ್ತೀವಿ ನಾವು, ಫೈಂಡ್ ಅಂದ್ರೆ ಕಂಟ್ರೋಲ್ ಎಫ್ ಒತ್ತಿ ನಿಮ್ಮ ಹೆಸರು ಬರೆದ್ಬಿಟ್ರೆ ಡನ್ ಅಂತೇಳಿ ನಿಮ್ಮ ಹೆಸರು ಎಲ್ಲದ ಇತ್ತು ಅಂದ್ರೆ ತೋರಿಸ್ತದೆ, ಇರ್ಲಿಲ್ಲ ಅಂದ್ರೆ ತೋರಿಸೋದಿಲ್ಲ, ಗೊತ್ತಾಗ್ತದ. ಅದರ ಒಳಗೆ ನಾವು ಇಲ್ಲಿ ಫೈಂಡ್ ಅನ್ನೋ ಆಪ್ಷನ್ಸ್ ಇಲ್ಲಿ ಇರ್ತದೆ, ಅಲ್ಲಿಂದ ಕೂಡ ನೀವೇನ್ ಮಾಡಬಹುದು, ಫೈಂಡ್ ಅನ್ನ ಮಾಡಬಹುದು. ಇಲ್ಲಿ ಕಾಣಿಸ್ತಾ ಇದೆ ಫೈಂಡ್ ಸೆಲೆಕ್ಟ್ ಐಟಮ್ ಅಂತೇಳಿ, ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಫೈಂಡ್ ಅಂತ ಆಪ್ಷನ್ಸ್ ಮೇಲೆ ಹೋದ್ರೆ ಏನು ಹುಡುಕ್ಬೇಕಾಗಿದೆಯಪ್ಪ ಅನ್ನೋದು, ನನಗೆ ಎ ಅನ್ನೋದು ಹುಡುಕ್ಬೇಕಾಗಿದೆ ಅಂದ್ರೆ ಎ ಇಲ್ಲಿಂದ ಫೈಂಡ್ ಅಂತ ಹೇಳಿ ಇಲ್ಲಿ ಸಿಗ್ತಾ ಇರತ್ತೆ ನಿಮಗೆ. ಫೈಂಡ್ ಎ, ಫೈಂಡ್ ಈ ತರ ಮಾಡ್ತಿದ್ದಾನೆ, ಎಲ್ಲೆಲ್ಲಿ ಎ ಇದೆಯಲ್ಲ ಅದು ನಮ್ಗೆ ತೋರಿಸ್ಕೊಡ್ತದೆ ಹುಡುಕಿ, ಗೊತ್ತಾಗ್ತದ. ನಮ್ಮಿಂದ ಹುಡುಕ್ಲಿಕ್ ಆಗ್ಲಿಲ್ಲ ಅಂದ್ರೆ ಕಂಪ್ಯೂಟರ್ ಹುಡುಕಿ ನಮ್ಗೆ ಕೊಡ್ತದೆ. ನೋಡ್ರಿ ಎಷ್ಟು ಚಂದ ಕೆಲಸ ಮಾಡ್ತದೆ ಅದು, ಹೌದಾ. ಮತ್ತೆ ಮುಂದೆ ಇರುವಂತ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರೆ ಫೈಂಡ್ ಆಯ್ತು ಇದು, ಮತ್ತೆ ಇನ್ಸರ್ಟ್ ರೋ ಅಂತ ಇರತ್ತೆ, F11 ಅಷ್ಟೇ, ಯೂಸ್ ಇಲ್ಲ. ನೆಕ್ಸ್ಟ್ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಕಂಟ್ರೋಲ್ ಎಸ್ ಅನ್ನ ನೀವು ಫ್ರೆಶ್ ಮಾಡ್ಬೇಕು. ಇದನ್ನ ಸೇವ್ ಮಾಡ್ಬೇಕಾಗಿದೆ ಸರ್, ಮಾಡಿರುವಂತ ಸೇವ್ ಆಗ್ಬೇಕಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಮಾಡ್ತಿರಲ್ಲ ನೀವು, ಇದನ್ನೇ ಶಾರ್ಟ್ಕಟ್ ಕಂಟ್ರೋಲ್ ಪ್ಲಸ್ ಎಸ್ ಅಂತ ಕೆಳಗಡೆ ಬರ್ತಾ ಇದೆ ನೋಡಿ, ಅಲ್ಲಿ ಸೇವ್ ಅಂತ ಬರ್ತಾ ಇದೆ. ಕಂಟ್ರೋಲ್ ಎಸ್ ಅಂತ ನೀವು ಫ್ರೆಶ್ ಮಾಡಿದ್ರೆ ನೀವು ಇದನ್ನ ಸೇವ್ ಮಾಡ್ಕೋಬಹುದು. ಸೇವ್ ಅಂತ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಡೆಸ್ಕ್ಟಾಪ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೊಂದು ಹೆಸರು ಕೊಟ್ಟು ನೀವು ಸೇವ್ ಕೂಡ ಮಾಡಬಹುದು. ತುಂಬಾ ಈಸಿಯಾಗಿ ಸೇವ್ ಆಗ್ಬಿಡ್ತದೆ, ಗೊತ್ತಾಗ್ತದ. ನೆಕ್ಸ್ಟ್ ಇದರ ಜೊತೆಗೆ ಮತ್ತೆ ಇನ್ನು ಮತ್ತೆ ಹಲವಾರು ಇರುವಂತ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರೆ ಸೇವ್ ಆಸ್ F12 ಅನ್ನ ನೀವು ಫ್ರೆಶ್ ಮಾಡ್ಬೇಕು. ಸೇವ್ ಮತ್ತೆ ಸೇವ್ ಆಸ್ ಮಾಡ್ಲಿಕ್ಕೆ F12 ಅನ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲೋಸ್ ಆಕ್ಟಿವ್ ವಿಂಡೋಸ್ ಅಂದ್ರೆ ಕಂಟ್ರೋಲ್ W, ಓಕೆ, CTRL ಕಂಟ್ರೋಲ್ W ಮಾಡಿದ್ರೆ ಇಲ್ಲಿ ಮಾಡಿರುವಂತ ಒಂದು ವಿಂಡೋಸ್ ಕ್ಲೋಸ್ ಆಗ್ಬೇಕು ಅಂದ್ರೆ ಕಂಟ್ರೋಲ್ W ಅನ್ನ ನೀವು ಫ್ರೆಶ್ ಮಾಡಿದ್ರೆ ಈ ಪೇಜ್ ನಮ್ಗೆ ಕ್ಲೋಸ್ ಆಗ್ಬಿಡ್ತದ, ಗೊತ್ತಾಗ್ತದೆ. ನೋಡಿ ಕ್ಲೋಸ್ ಆಯ್ತು, ವಾಪಸ್ ಬೇಕಾ, ಬರೋದಿಲ್ಲ. ಇವಾಗ ಕಂಟ್ರೋಲ್ ಜೆಡ್ ಮಾಡಿದ್ರೆ ಪೇಜ್ ವಾಪಸ್ ಬರೋದಿಲ್ಲ. ಆ ಪೇಜ್ ಒಳಗೆ ಮಾಡಿರುವಂತ ಅಕ್ಷರಗಳನ್ನ ವಾಪಸ್ ಪಡಿಬೇಕು ಅಂದ್ರೆ ಕಂಟ್ರೋಲ್ ಜೆಡ್ ಯೂಸ್ ಆಗುತ್ತೆ. ನೀವು ಪೇಜ್ ತೆಗೆದು ವಾಪಸ್ ಬೇಕು ಅಂದ್ರೆ ಅದು ನಮ್ಗೆ ಬರುವುದಿಲ್ಲ, ಓಕೆನಾ. ಕ್ರಿಯೇಟ್ ಎ ನ್ಯೂ ವಿಂಡೋ ಅಂದ್ರೆ ಕಂಟ್ರೋಲ್ ಎನ್. ಈಗ ವಾಪಸ್ ಮತ್ತೆ ಹೊಸ ಪೇಜ್ ಅನ್ನ ತಗೋಬೇಕು ಸರ್ ಅಂದ್ರೆ ಕಂಟ್ರೋಲ್ ಎನ್ ಅನ್ನ ನೀವು ಫ್ರೆಶ್ ಮಾಡಿದ್ರೆ ಇನ್ನೊಂದು ಪೇಜ್ ಅನ್ನು ಕೂಡ ನಾವು ಪಡೆಯಬಹುದು, ಗೊತ್ತಾಗ್ತದ. ನೆಕ್ಸ್ಟ್ ಅದರ ಕೆಳಗಡೆ ಇರುವಂತದ್ದು ಏನಿದೆಯಪ್ಪ ಅಂದ್ರೆ ಕ್ಲೋಸ್ ಆಕ್ಟಿವ್ ವರ್ಕ್ ಬುಕ್ ಅಂದ್ರೆ ನೀವು ಇಲ್ಲಿ ಕೆಲಸ ಮಾಡಿರುವಂತಹ ವರ್ಕ್ ಬುಕ್ ಕ್ಲೋಸ್ ಆಗ್ಬೇಕು ಅಂದ್ರೆ ಏನದ ಶಾರ್ಟ್ಕಟ್ ಗೆ ಏನಿದ್ದಲ್ಲಿ ಕಂಟ್ರೋಲ್ F4 ಅಂತ ಆಯ್ತು. ಕಂಟ್ರೋಲ್ F4, ಓಕೆ, ನನ್ನ ಲ್ಯಾಪ್ಟಾಪ್ ಅಲ್ಲಿ ಕೂಡ ನಾನು ಅಪ್ಲೈ ಮಾಡಿ ನೋಡುತ್ತಾ ಇರ್ತೀನಿ. ಸಪೋಸ್ ನಿಮ್ ಡೆಸ್ಕ್ಟಾಪ್ ಇತ್ತು ಅಂದ್ರೆ ನೀವು ಕೂಡ ಸೇಮ್ ಇಲ್ಲಿ ಈ ರೀತಿಯಾಗಿ ಕೆಲಸಗಳನ್ನು ಕೂಡ ನೀವು ಮಾಡ್ಕೋಬಹುದು. ತುಂಬಾ ಸರಳವಾಗಿರುತ್ತೆ ವೀಕ್ಷಕರೇ, ಗೊತ್ತಾಗಿದೆ ತಂದ್ಕೋತಾ ಇದೀನಿ. ಬಹಳ ಅತ್ಯಂತ ಉಪಯುಕ್ತವಾಗಿರುವಂತಹ ಶಾರ್ಟ್ಕಟ್ ಕೀಗಳಿವೆಲ್ಲ, ಗೊತ್ತಾಗ್ತದೆ. ಹಾಗಾಗಿ ಈ ಶಾರ್ಟ್ಕಟ್ ಕೀಗಳನ್ನ ಬರ್ದಿಟ್ಕೊಂಡು ನೀವು ಕೂಡ ಇದನ್ನ ಶಾರ್ಟ್ಕಟ್ ಕೀಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳಿದ್ದೀನಿ ಅಂತ ಅನ್ಕೋತಾ ಇದೀನಿ. ದಯವಿಟ್ಟು ಇದ್ರೊಳಗೆ ನಿಮ್ಗೆ ಮತ್ತೆ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡೋ ಮುಖಾಂತರ ತಿಳಿಸ್ಕೊಡಿ. ಮತ್ತೆ ಬೇರೆ ಹಲವಾರು ಶಾರ್ಟ್ಕಟ್ ಕೀಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ, ಮತ್ತೆ ಎಕ್ಸೆಲ್ ಒಳಗಡೆ ಬರುವಂತ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಿಮ್ಗೆ ಪ್ರತಿದಿನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಶ್ರದ್ಧೆ ಭಕ್ತಿಯಿಂದ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನು ಪಡಿತಾರೆ ವೀಕ್ಷಕರೇ. ಗೊತ್ತಾಗಿದೆಯಾ? ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ಸ್ನೇಹಿತರಿಗೆ.